ಮಾತು ಕೇಳಿ ತುಂಬಾ ಖುಷಿ ಆಯ್ತು. ಇಂಥ ಮಾತುಗಳೇ ನಾನು ಇನ್ನೂ ಸಿನಿಮಾದಲ್ಲಿ ಇರಬೇಕು ಅನ್ನೋ ಒಂದು ಏನು ಮನಸ್ಸಲ್ಲಿ ಸ್ಫೂರ್ತಿಯಾಗಿ ತಗೋತಾ ಇದ್ದೀನಿ ನಾನು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಈ ವರ್ಷ ನನ್ನ ಹುಟ್ಟು ಹಬ್ಬ ನನಗೆ ಬಹಳನೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರ ಜೊತೆ ಮತ್ತು ನಮ್ಮ ಡಿ ಬಾಸ್ ಅವ್ರ ಜೊತೆ ಮತ್ತು ಎಲ್ಲ ಮಾಧ್ಯಮದವರಿದ್ದೀರಾ, ನನ್ನ ದಮಯಂತಿ ಚಿತ್ರದ ಎಲ್ಲ ಕಲಾವಿದರು ಇಲ್ಲಿ ಬಂದಿದ್ದೀರಾ. ಸೊ ನಿಜಕ್ಕೂ ಬಹಳನೇ ಖುಷಿ ಆಗ್ತಿದೆ. ಇನ್ನೊಂದು ವಿಶೇಷ ಏನಂದರೆ ದಮಯಂತಿ ಚಿತ್ರದ ಟ್ರೈಲರ್ ಹಾಗೂ ಆಡಿಯೋ ಲಾಂಚ್ ನಮ್ಮ ಡಿ ಬಾಸ್ ಅವ್ರು ಮಾಡಿದ್ದು. ನನಗಿದು ನನ್ನ ಬರ್ಡೇಗೆ ಬಹಳನೇ ಒಂದು ಬರ್ತ್ಡೇಗೆ ಬಹಳನೇ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ನನಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಈ ಮೂಲಕ. ಮತ್ತು ಇಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಚಿತ್ರ ಯಶಸ್ಸಾಗಬೇಕು ಅಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದು ಇದನ್ನು ಲಾಂಚ್ ಮಾಡಿದ್ದಾರೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನ್ನ ಕಡೆಯಿಂದ ಹಾಗೂ ದಮಯಂತಿ ಚಿತ್ರ ತಂಡದ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಖ್ಯವಾಗಿ ಈಗಾಗಲೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ನಾರಾಯಣ್ ಅವರು ಅವರ ರೀ ರೆಕಾರ್ಡಿಂಗ್ ಮೂಲಕ ಎಲ್ಲ ರೀತಿಯಲ್ಲೂ ಎಲ್ಲರ ಮನಸ್ಸನ್ನ ಕದ್ದಿದ್ದಾರೆ. ಸೊ ಈಗ ಸಾಂಗ್ ನನಗೆ ಗೊತ್ತಿಲ್ಲ, ನೀವು ನೋಡಿದ್ದೀರ, ನಾನು ಫಸ್ಟ್ ಟೈಮ್ ಕೇಳಿದ್ದು. ಇಷ್ಟು ದಿವಸ ನಾನು ನಿರ್ದೇಶಕರು ಕೇಳ್ತಿದ್ದೆ, ರಫ್ ಟ್ರ್ಯಾಕ್ ಕೇಳಿದ್ದೆ. ಫಸ್ಟ್ ಟೈಮ್ ನಾನು ಇಲ್ಲಿ ಒರಿಜಿನಲ್ ಟ್ರ್ಯಾಕ್ ಹೇಳ್ತಾ ಇರೋದು. ಸೊ ನನಗೆ ತುಂಬ ಖುಷಿಯಾಗಿದೆ ಟ್ರೈಲರ್ ನೋಡಿ. ನನ್ನ ಕಮ್ಬ್ಯಾಕ್ ಸಿನಿಮಾದಲ್ಲಿ ನನ್ನ ಈ ರೀತಿ ತೋರಿಸಿದ್ದಾರೆ ಅನ್ನೋದೊಂದು ಬಹಳನೇ ಖುಷಿ ಕೊಡುವಂಥ ವಿಷಯ. ಸೊ ಈ ಕ್ರೆಡಿಟ್ಸ್ ಎಲ್ಲ ನನ್ನ ನಮ್ಮ ನಿರ್ದೇಶಕರಿಗೆ ಮತ್ತು ನಮ್ಮ ವಾಸು ಸರ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಲಿರಿಕ್ಸ್ ಬರೆದ ಅವರು ಕಿನ್ನರ್ ರಾಜ್ ಅವರಿಗೆ. ಸೊ ಮತ್ತು ನನ್ನ ಕಲಾವಿದರು ಇಲ್ಲೇನು ಬಂದಿದ್ದಾರೆ ಇವತ್ತು, ಎಲ್ಲರೂ ಯಾರೂ ಮಿಸ್ ಮಾಡ್ದಿರ ಪಾಪ, ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಕಮ್ಬ್ಯಾಕ್ ಆದಮೇಲೆ ನೀವೆಲ್ಲ ಮಾಧ್ಯಮದವರು ನನಗೆ ಬಹಳನೇ ಸಹಕರಿಸಿದ್ದೀರಾ. ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಆಗಿ ಬರೆದು ತುಂಬ ಹೈಪ್ ಮಾಡ್ತಾ ಇದ್ದೀರಾ, ಸಿನಿಮಾದ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು, ನಮ್ಮ ಕಲಾವಿದ್ರ ಬಗ್ಗೆ ಇರ್ಬೋದು. ಸೊ ಇದೇ ರೀತಿ ಪ್ರೋತ್ಸಾಹ ನೀವು ಯಾವಾಗಲೂ ನಮ್ಗೆ ಕೊಡಬೇಕು. ಆವಾಗಲೇ ನಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ನಮಗೆ ಒಂದು ಶಕ್ತಿ ಸಿಗುತ್ತೆ. ಸೊ ನಿಮ್ಮೆಲ್ರಿಗೂ ಇನ್ನೊಮ್ಮೆ ನನ್ನ ಪರವಾಗಿ, ನಮ್ಮ ದಮಯಂತಿ ಚಿತ್ರದ ತಂಡದ ಪರವಾಗಿ ಕೃತಜ್ಞತೆನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ಯಾಕಂದ್ರೆ ನೀವಿವತ್ತು ಬಂದಿರೋದ್ರಿಂದ ಎಲ್ಲರೂ ನೋಡಿ ಎಷ್ಟು ಸಂತೋಷವಾಗಿದ್ದಾರೆ. ಸೊ ನೀವಿವತ್ತು ನಿಜಕ್ಕೂ ಅವರು ನಮ್ಮ ಯಾರು ಅವರೊಂದು ಮಾತು ಹೇಳಿದ್ರು, ಡಿ ಬಾಸ್ ಬಂದಿರೋದ್ರಿಂದ ಗಜ ಒಂದು ಆನೆ ಬಲ ಬಂದಿದೆ ಅಂತ. ನಿಜಕ್ಕೂ ನಮ್ಗೆ ಆನೆ ಬಲ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ನನಗೆ ಫಸ್ಟ್ ನವರಸನ್ ಅವರು ನನಗೆ ಈ ಪಾತ್ರದ ಬಗ್ಗೆ ಹೇಳುವಾಗ ನನಗೆ ಸ್ವಲ್ಪ ಭಯ ಆಯಿತು. ಯಾಕಂದರೆ ಈ ರೀತಿ ಡೈಲಾಗ್ಸ್ ನಾನು ಎಲ್ಲೂ ಹೇಳಿರಲಿಲ್ಲ, ಯಾವ ಸಿನಿಮಾದಲ್ಲೂ ಹೇಳಿರಲಿಲ್ಲ ನಾನು. ಸೊ ಹಾಗಾಗಿ ನನಗೆ ಹೇಳುವಾಗ ಈ ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಆದರೆ ನನಗೊಂದು ಕನಸಿತ್ತು, ನನ್ನದು ಎಲ್ಲ ರೀತಿಯಾದಂಥ ಪಾತ್ರ ನಾನು ಮಾಡಬೇಕು ಅಂತ. ಸೊ ಇದು ನಾನೇನು ಇಲ್ಲಿ ಕಾಣಿಸ್ಕೋತಾ ಇದ್ದೀನಿ, ಇದು ನಾನು ಮಾಡಿರೋದಲ್ಲ, ಇದು ನಮ್ಮ ಟೀಮ್ ವರ್ಕ್, ನಮ್ಮ ನಿರ್ದೇಶಕರು, ನಮ್ಮ ದಾಸರ್ ಇವರ ಒಂದು ಸಪೋರ್ಟಿಂದ, ಟೀಮ್ ಸಪೋರ್ಟಿಂದ ನಾನು ಮಾಡಿದ್ದೀನಿ ಅಷ್ಟೇ. ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಟೀಮ್ಗೆ ಸಲ್ಲಬೇಕು. ಹಾಗೆ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ, ನಾನು ಮತ್ತು ದರ್ಶನ್ ಅವರು ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಅನಾಥರು ಮತ್ತು ಮಂಡ್ಯ. ಇವತ್ತವರೆಗೂ ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು, ಇಲ್ಲ ಯಾವುದೇ ಒಂದು ವೇದಿಕೆ ಇರ್ಬೋದು, ನಾವು ಹಂಚ್ಕೊಂಡಿರಲಿಲ್ಲ. ಸೊ ಇವತ್ತು ನನಗೆ ಇಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸೊ ನವರಸನ್ ಅವ್ರಿಗೆ, ಟೀಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ರಾಧಿಕಾ ಮೇಡಮ್ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಸ್ಪೆಷಲ್ ಕೇಕ್ನ ತಂದಿದ್ದಾರೆ. ಈಗ ಕೇಕ್ ಕಟ್ ಮಾಡುವಂಥ ಸಮಯ, ಕೇಕ್ ಬರಲಿ ಪ್ಲೀಸ್. ಎಲ್ಲರೂ ಕೂಡ ನನ್ನೊಟ್ಟಿಗೆ ನಿಮ್ಮ ಧ್ವನಿ ಜೋಡಿಸಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ನೀವು ಕಾಮಿಡಿ ಮಾಡ್ತಿದ್ದೀರಲ್ಲ ಸರ್,